ಇಷ್ಟು ವರ್ಷಗಳ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ನಲ್ಲಿ ಅನುಭವದ ಹಿನ್ನೆಲೆಯಲ್ಲಿ ಸಂಕಲನಕಾರರ ಸಮಸ್ಯೆಗಳು ನಿಮ್ಗೆ ಗೊತ್ತಿದೆ, ಅವರ ಸಂತೃಪ್ತತೆಯೂ ನಿಮಗೆ ಗೊತ್ತಿದೆ, ಅವರ ಸಾಮರ್ಥ್ಯನೂ ಗೊತ್ತಿದೆ, ಅವ್ರ ದೌರ್ಬಲ್ಯನೂ ಗೊತ್ತಿದೆ. ಈ ನಿಟ್ಟಿನಲ್ಲಿ ಒಂದು ಅಸೋಸಿಯೇಷನ್ ಶುರು ಮಾಡ್ತೀರಿ. ಹಾಂ, ಅದು ಹೇಗಾಯಿತು ಅಂದರೆ ಅಸೋಸಿಯೇಷನ್ ಶುರು ಮಾಡಿದ್ವಿ ಅಂದರೆ ಅಸೋಸಿಯೇಷನ್ ಇತ್ತು ನಮ್ಮದು, ಹಾಂ ಆಲ್ರೆಡಿ ಇತ್ತು. ಸೊ ಹಾಗಾಗಿ ಅಲ್ಲಿದ್ದ ಪ್ರೆಸಿಡೆಂಟು ಶಶಿಕುಮಾರ್ ಅಂತಿದ್ರು, ಅವರಿಲ್ಲ, ತೀರೋಗಿದ್ದಾರೆ ಈಗ. ಅವರಿದ್ದಾಗ ಏನು ಮಾಡಿದ್ರು, ಇದಕ್ಕೆ ಯಾರಾದರೂ ಒಬ್ಬರು ನಿಭಾಯಿಸುವಂಥವ್ರು ಬೇಕು ಅಂಥೇಳಿ ನಾನು ಅವತ್ತಿನ ದಿವಸ ಇರಲೇ ಇಲ್ಲ ಆ ಜಾಗದಲ್ಲಿ, ಅಂದರೆ ಅವ್ರ ಮೀಟಿಂಗ್ ಇದ್ದ ಜಾಗದಲ್ಲಿ ನಾನು ಇರಲಿಲ್ಲ. ಅದು ನೀವೇ ಕರೆಕ್ಟು ಅಂತೇಳಿ ನನ್ನನ್ನು ಆರ್ಸಲ್ಲಿ ಕೂರಿಸ್ಬಿಟ್ರು, ನೀವು ಮಾತಾಡ್ತೀರಾ, ಎಲ್ಲರ ಜೊತೆ ಮಾತಾಡ್ಬೋದು, ಇದನ್ನು ನಿಭಾಯಿಸಿ, ಕನ್ನಡ ಮಾತಾಡೋದಕ್ಕೆಲ್ಲ ಅನುಕೂಲ ಆಗುತ್ತೆ ಎಲ್ಲ ಕಡೆನೂ ಅಂತೇಳಿ ನನ್ನನ್ನು ಅಲ್ಲಿ ಕೂರಿಸಿದ್ರು. ಸೊ ಅವತ್ತಿಂದ ನಾನು ಜವಾಬ್ದಾರಿಯುತವಾಗಿ ಮಾಡ್ತಾಯಿದ್ದೀವಿ. ಬಟ್ ಬರಬೇಕು ಈ ಎಡಿಟರ್ಸ್ ಬಂದು, ಈ ಸಂಘಟನೆ ಅಂತ ಏನು ಮಾಡಿದ್ದೀವಿ ಇದ್ರಲ್ಲಿ ಜಾಯ್ನ್ ಆದರೆ ಅವ್ರಗಳಿಗೆ ಅದರಿಂದ ಉಪಯೋಗ ಪಡ್ಕೋಬೋದು. ಉಪಯೋಗದ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನ ಎಲ್ಲರ ಜೊತೆ ಸೇರಿ ಚರ್ಚೆ ಮಾಡಿ ಎಡಿಟಿಂಗ್ ಬಗ್ಗೆ ಆಗಲಿ ಎಲ್ಲದ್ರ ಜೊತೆನೂ ಮಾಡ್ಬೋದು. ಯಾಕೆ ಹೇಳ್ತೀನಿ ಅಂದರೆ ಮೊದಲೇನಾಗಿತ್ತು, ಒಂದು ಮೂರೋ ನಾಲ್ಕೋ ಎಡಿಟಿಂಗ್ ರೂಮ್ ಇತ್ತು, ಒಂದು ಚಾಮುಂಡೇಶ್ವರಿ ಸ್ಟುಡಿಯೋ, ರೇಣುಕಂಬ ಮತ್ತು ನಮ್ಮ ಜ್ಯೋತಿ ಎಡಿಟಿಂಗ್ ರೂಮ್, ಈ ಥರದ್ದು ಒಂದು ಮೂರು ನಾಲ್ಕು ಇತ್ತು. ಆಗ ಎಲ್ಲರೂ ಸೇರ್ತಾ ಇದ್ವಿ ಅಲ್ಲಿ, ಸೇರ್ತಾ ಇದ್ದಾಗ ಒಬ್ಬರಿಂದ ಒಬ್ರಿಗೆ ಹಂಚ್ಕೋತಾ ಇದ್ವಿ. ಸೊ ನಾನು ಈ ಪಿಕ್ಚರ್ ಮಾಡ್ತಾಯಿದ್ದೀನಿ, ನೀನು ಈ ಪಿಕ್ಚರ್ ಮಾಡ್ತಾಯಿದ್ಯಾ, ಬೇರೆ ಡೈರೆಕ್ಟ್ರ್ ಬರೋರು ನೋಡೋರು ಎಲ್ಲ ಆಗೋದು. ಇವತ್ತು ಮನೆ ಮನೆಗೂ ಎಡಿಟಿಂಗ್ಗಳಾಗ್ಬಿಟ್ಟಿದೆ. ಸೊ ಆಗಿರೋದ್ರಿಂದ ಒಬ್ರಿಗೊಬ್ರು ಯಾರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಹಾಗಾಗಿ ಇವನ್ನು ಎಡಿಟರ್ಸ್ ಕೆಲಸ ಕಲಿಯೋರು ಕೂಡ ಬೇರೆಯವ್ರ ಅನುಭವಗಳನ್ನ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಡಿಟಿಂಗಲ್ಲಿ ನೀವು 15 ಗಂಟೆ 20 ಗಂಟೆ 24 ಗಂಟೆ ಸತತವಾಗಿ ಒಂದು ಕೋಣೆ ಒಳಗಡೆ ಸಾಫ್ಟ್ವೇರ್ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತೀರಿ, ಹೊರಗಡೆ ಜಗತ್ತು ನೋಡಲಿಕ್ಕೆ ತುಂಬ ಸಮಯನೇ ಸಿಗಲ್ಲ ನಿಮಗೆ? ಇಲ್ಲ, ಸಮಯ ಸಿಕ್ಕುತ್ತೆ. ಸಿಕ್ಕಾಗಲೆಲ್ಲ ಏನು ಮಾಡ್ತೀವಿ, ಸಿನಿಮಾಗಳು ನೋಡ್ತೀವಿ. ಸಿನಿಮಾಗಳು ನೋಡೋದೇ ನಮ್ಮ ಕೆಲಸ, ನನ್ನ ವೃತ್ತಿನೇ ಅದು. ಆ್ಯಕ್ಚುಲಿ ನನ್ನ ವಿಷಯವಾಗಿ ಹೇಳಬೇಕು, ನನ್ನ ವೃತ್ತಿನೇ ಅದು. ಒಂದ ಕೆಲಸ ಮಾಡ್ತೀವಿ, ಇಲ್ಲ ಸಿನಿಮಾ ನೋಡ್ತೀವಿ. ನನಗೆ ಈ ಸಂಕಲನ ಎಲ್ಲವನ್ನೂ ತಂದುಕೊಟ್ಟಿದೆ. ಈ ಇದರಲ್ಲಿ ಏನು ಮಾಡಿದ್ವಿ, ಎಲ್ಲವನ್ನೂ ತಂದುಕೊಟ್ಟಿದ್ವಿ. ಈ ಮಧ್ಯದಲ್ಲಿ ಒಂದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ವಿ ನಾವು. ನಾವೇ ಕೆಲಸ ಮಾಡ್ಬೇಕಾದ್ರೆ ಈ ಪಿಕ್ಚರ್ ಚೆನ್ನಾಗಿದೆ, ಯಾಕೆ ನಾವು ಒಂದು ಏರಿಯಾ ಮಾಡಬಾರ್ದು ಅಂತೇಳಿ ಎಲ್ಲರೂ ಸೇರಿ, ಆ ಚಿತ್ರದ ಅಸೋಸಿಯೇಟ್ ಡೈರೆಕ್ಟ್ರು ಮತ್ತು ಎಡಿಟರ್ ಆಗಿ ನಾನು ಮತ್ತು ಇನ್ನೊಬ್ಬರ ಹತ್ರ ಎಲ್ಲರ ಹತ್ರನೂ ಸೇರಿ ಎಲ್ಲರೂ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋದು, ಒಂದು ಏರಿಯಾ ರಿಲೀಸ್ ಮಾಡೋಣ ಅಂಥೇಳಿ, ಒಂದು ಅಮೃತ ಧಾರೆ ಅಂತೇಳಿ ಒಂದು 4 ತಿಳಿ ಅವರು ಡೈರೆಕ್ಟ್ ಮಾಡಿದರು. ಆ ಸಿನಿಮಾನ ರಿಲೀಸ್ ಮಾಡ್ತೀವಿ ಶಿವಮೊಗ್ಗ ಏರಿಯಾಗೆ ತೊಗೊಂಡು. ಆವಾಗ ಅವ್ರಿಗೆ ಡೈರೆಕ್ಟ್ರಿಗೆ ಹೇಳಿ, ಇಲ್ಲ ಇದು ಒಂದು ಏರಿಯಾ ನಾವು ಮಾಡ್ತೀವಿ ಎಲ್ಲರೂ ಸೇರಿ ಅಂತೇಳಿದಾಗ, ಆಯಿತು ಮಾಡಿ, ಟೆಕ್ನಿಷಿಯನ್ಗೋಸ್ಕರ ನಾನು ಕಮ್ಮಿ ಇದರಲ್ಲಿ ನಿಮಗೆ ಮಾಡಿಸ್ಕೊಡ್ತೀನಿ ಅಂಥೇಳಿ ಮಾಡ್ತಾರೆ. ಬಟ್ ಆದರೆ ಮೇಷ್ಟ್ರು ಮಾಡಲಿಲ್ಲ ನಮಗೆ ಕಮ್ಮಿ ಇದರಲ್ಲಿ, ಮಾತಕ್ಕೆ ತಪ್ಪಿದ್ರು ಅವರು. ಮೇಷ್ಟ್ರಾಗಿ ಮಾತಕ್ಕೆ ತಪ್ಪಿ 2 ಪ್ರಿಂಟ್ ಕೊಡ್ತೀನಿ ಅಂತೇಳಿ 1 ಪ್ರಿಂಟ್ ಕೊಟ್ಟು, ಸೊ ಅದು ಬೆಲೆ ಜಾಸ್ತಿ ಆಯ್ತು ನಮಗೆ. ಸೊ ಹೊರಗಡೆ ಯಾಕಂದ್ರೆ ಗಾಂಧಿನಗರದ ವ್ಯವಹಾರ ನಮಗೆ ಗೊತ್ತಿಲ್ಲ, ಅಲ್ಲಿ ವಿಚಾರಿಸಿದಾಗ ಇದು ತುಂಬ ಬೆಲೆ ಜಾಸ್ತಿ ಆಯಿತು, ನೀವ್ಯಾಕೆ ಇಷ್ಟು ಮಾತಾಡಿದ್ರಿ ಅಂತೇಳಿ ಮಾತುಗಳು ಬಂದು ಅದನ್ನು ರಿಲೀಸ್ ಕೂಡ ಮಾಡಿದ್ವಿ. ಮಾಡಿದಾಗ ಅದಕ್ಕೆ ನಮಗೆ ಅದ ಸಿನಿಮಾ 100 ಡೇಸ್ ಆಯಿತು, ಬಟ್ ಆದರೆ ನಾವು ಮಾಡಿದ ಏರಿಯಾದಲ್ಲಿ ಜಾಸ್ತಿ ರನ್ ಆಗಲಿಲ್ಲ. ಕೈ ಸುಟ್ಕೊಂಡ್ವಿ. ಕೈ ಸುಟ್ಕೊಂಡ್ವಿ ಅನ್ನೋದಕ್ಕಿಂತ ಕೈ ಸುಟ್ಕೊಂಡೆ ನಾನು. ಎಲ್ರಿಗೂ ಹೇಳಿ ನಾನು ಇನ್ವೆಸ್ಟ್ ಮಾಡಿಸಿದೆ, 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಲಾಭ ಬಂದರೆ ಹಂಚ್ಕೊಳ್ಳೋಣ, ಲಾಭ ಬಂದರೆ ನಿಮ್ಮ ದುಡ್ಡು ರಿಟರ್ನ್ ಮಾಡ್ತೀನಿ ಅಂತ ಹೇಳಿ. ಸೊ ಅದನ್ನು ರಿಟರ್ನ್ ಮಾಡಿದೆ. ಬಟ್ ಪ್ರೊಡ್ಯೂಸರ್ಗೆ ಲಾಭ ಆಯಿತು ಆ ಪಿಕ್ಚರಿಂದ, ಬೇರೆ ಬೇರೆ ಕಡೆ ರನ್ ಆಗಿ. ಬಟ್ ನಮಗೆ ರೇಟ್ ಜಾಸ್ತಿ ಆಗಿದ್ದರಿಂದ ಅವರು ತೊಂದರೆ ಆಯ್ತು. ಅದರಿಂದ ಅದೊಂದು ಅನುಭವ ಆಯಿತು ನಮಗೆ, ಡಿಸ್ಟ್ರಿಬ್ಯೂಷನ್ದು ಅನುಭವ ಆ ಚಿತ್ರದಿಂದ. ಈ ಕಹಿ ಅನುಭವದ ಹಿನ್ನೆಲೆಯಲ್ಲಿ ಮುಂದೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡಲ್ವಾ? ಅಲ್ಲ, ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ ಇಲ್ಲಿ ತನಕ ಆ ಸಿನಿಮಾನು ಡಿಸ್ಟ್ರಿಬ್ಯೂಷನ್ನು. ನಿಮ್ಮಂಥ ಅನುಭವಗಳೇ ಹಿಂದೆಟ್ ಹಾಕ್ಬಿಟ್ರೆ ಎಲ್ಲ ಒಂದೊಂದು ಕೆಟ್ಟ ಅನುಭವಗಳಾಗ್ತವೆ. ಎಲ್ಲರೂ ಅಂಥ ಥರದ್ದೇ ವ್ಯಕ್ತಿಗಳು ಸಿಗ್ತಾರೆ, ಅಂಥ ಸಿನಿಮಾಗಳೇ ಸಿಗ್ತೀವಿ ಅಂತ ಏನು ಅನ್ಕೊಳ್ಳೋದು ಬೇಡ ಅಂತ. ಇಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕಿಂತ ಏನು ಮಾಡ್ತೀವಿ, ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ಎಲ್ಲರೂ ಸೇರಿ, ಮಿತ್ರರೆಲ್ಲ ಸೇರಿ. ಆವಾಗವಾಗ ಪ್ರತಿ ವರ್ಷ ಒಂದೊಂದು ಸಿನಿಮಾ ಮಾಡೋದು, ಈ ಥರದ್ದನ್ನು ಮಾಡ್ತಾ ಬರ್ತಾಯಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಕೆಂಪರಾಜು ಅವರು ಎಡಿಟರ್ ಆಗಿನ, ಡೈರೆಕ್ಟರ್ ಆಗ, ಪ್ರೊಡ್ಯೂಸರ್ ಆಗ, ಡಿಸ್ಟ್ರಿಬ್ಯೂಟರ್ ಆಗ, ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಯಾವ ರೀತಿಯಲ್ಲಿ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳು? ನನ್ನ ಕೆಲಸ ಕಾರ್ಯ ಮುಂದಕ್ಕಿನ ಸಂಕಲನ ಮಾಡೋದೇ ನನ್ನ ಕೆಲಸ. ಯಾಕಂದರೆ ಇನ್ನೂ ನನಗೆ ಈ ಕೆಲಸದಲ್ಲಿ ತೃಪ್ತಿ ಸಿಕ್ಕಿಲ್ಲ, ತೃಪ್ತಿ ಸಿಗೋವರೆಗೂ ಮಾಡ್ತಾ ಇರ್ತೀನಿ. ನಿರಂತರವಾಗಿ ನಾನು ಇದರಲ್ಲೇ ತೊಡಗಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. 30 ವರ್ಷಗಳ ಸುದೀರ್ಘ ಎಡಿಟಿಂಗ್ ಇಂಡಸ್ಟ್ರಿಯಲ್ಲಿ, ಫೀಲ್ಡಲ್ಲಿ ನಿಮಗೆ ಮರೆಯಲಾಗದಂತಹ ಕಹಿ ಘಟನೆಗಳು ಎಲ್ಲ ವೃತ್ತಿಗಳಲ್ಲಿ ಇದ್ದೇ ಇರುತ್ತೆ, ಆದರೆ ನಿಮ್ಮ ವೃತ್ತಿನಲ್ಲಿ ತುಂಬ ನಿಮ್ಮನ್ನು ಕಾಡಿದೆ. ಇಷ್ಟೆಲ್ಲ ಮಾಡಿದ್ರು ನನಗೆ ಇಷ್ಟೆಲ್ಲ ಕಹಿ ಅನುಭವ ಆಯ್ತಲ್ಲ ಅಂತ ಹೇಳಿ ಇರಬಹುದು. ಅಂಥದ್ದು ಯಾವ್ದಾದ್ರು 1-2-3 ಇದ್ದರೆ ಹಂಚ್ಕೋಬೋದು ನಮ್ಮ ವೀಕ್ಷಕರ ಜೊತೆ.
ಎರಡು ಮೂರೆಲ್ಲ ಇಲ್ಲ, ಅದು ಒಂದು ಘಟನೆ ಹೇಳ್ಬೋದು. ಒಂದೇನಪ್ಪ ಅಂತಂದರೆ, ನಾನು ಅದೇ ಎಡಿಟರ್ ಆದಮೇಲೆ ಈ ಥರ ಸಿನಿಮಾದವ್ರಿಗೆ ಹೆಣ್ಣು ಕೊಡೋದೇ ಕಷ್ಟ ಅಂತಾಯಿದ್ರು ಆ ಟೈಮಲ್ಲಿ. ಏನು ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂದರೆ ಹೌದಾ ಅಂತ ದೂರ ಆಗ್ತಾಯಿದ್ರು. ಸೊ ಆ ವಿಷಯದಲ್ಲಿ ಬಂದರೆ ನನಗೆ ನಮ್ಮಪ್ಪ ಒಂದು ಹೆಣ್ಣು ನೋಡಿದರು. ಸೊ ಅವರೇ ನೋಡಿ ಎಲ್ಲ ಫಿಕ್ಸ್ ಮಾಡಿದರು. ನಾನು ನೋಡಿದಾಗ ಓಕೆ ಆಯಿತು, ಸಿನಿಮಾದಲ್ಲಿದ್ದಾರೆ ಓಕೆ, ಅದಕ್ಕೇನಂತೆ ಅವರು ಮನುಷ್ಯರೇ ಅಲ್ವಾ ಅಂತಂದರು ಅವರು. ನಂಗೆ ಭಾಳ ಖುಷಿ ಆಯ್ತದು. ಹಾಗೆ ಮದುವೆ ಆಯಿತು. ಆ ಮದುವೆ ಟೈಮಲ್ಲಿ ನಾನು ತುಂಬ ಬ್ಯುಸಿ ಇದ್ದೆ, ತುಂಬ ಒಂದು ನಾಲ್ಕೈದು ಸಿನಿಮಾಗಳು ಕೆಲಸ ನಡೀತಾ ಇತ್ತು. ಅಂದರೆ ಹೇಗೆ ಅಂತಂದರೆ, ನಾಳೆ ಮದುವೆ ಅಂದರೆ ಇವತ್ತು ನಾನು ಮನೆಗೆ ಹೋದೆ ಮದುವೆಗೆ. ಸೊ ಆಗ ಆ ಟೈಮಲ್ಲಿ ಎಲ್ರಿಗೂ ಇನ್ವಿಟೇಷನ್ ಕೊಡೋ ಟೈಮಲ್ಲಿ ತುಂಬ ಜನಕ್ಕೆ ಇನ್ವಿಟೇಷನ್ ಕೊಟ್ಟೆ. ಅಂದರೆ ನನಗೆ ಸಿಕ್ತವ್ರು ಸಿಕ್ತವ್ರಿಗೆ ಅಲ್ಲಲ್ಲೇ ಸ್ಟುಡಿಯೋಗೆ ಬಂದವ್ರಿಗೆ ಎಲ್ರಿಗೂ ಕೊಟ್ಟೆ. ನಮ್ಮ ಗುರುಗಳಿಗೆ ಫಸ್ಟ್ ಇನ್ವಿಟೇಷನ್ ಕೊಡಬೇಕು ಅಂತಿತ್ತು, ಸುರೇಶ್ ಅರಸ್ವರ್ಗೆ. ಸೊ ಅವ್ರು ಕೊಡೋಕ್ಕೆ ಆಗಲಿಲ್ಲ. ಆಮೇಲೆ ಹತ್ರ ಬಂತು ಮದುವೆ, ಅದು ನೆಕ್ಸ್ಟ್ ಡೇ ಹೋಗಬೇಕು. ಅವತ್ತು ರಾತ್ರಿ ಜ್ಞಾಪಿಸ್ಕೊಂಡು, ಅಯ್ಯೋ ಅವ್ರಿಗೆ ಕೊಟ್ಟಿಲ್ವಲ್ಲ ಅಂತ. ಸೊ ಫೋನ್ ಮಾಡಿ ಹೇಳಿದ್ರೆ ಎಷ್ಟು ಮಟ್ಟಕ್ಕೆ ಸಮಂಜಸ ಇದು, ಸರಿ ಹೋಗಲ್ಲ, ಬೈಕೋತಾರೆ ನನಗೆ ಅಂತೇಳಿ, ಆದರೂ ಫೋನ್ ಮಾಡೋಣ ಅಂತ ಫೋನ್ ಟ್ರೈ ಮಾಡಿದೆ. ರಿಂಗ್ ಆಯಿತು, ಪಿಕ್ ಮಾಡಲಿಲ್ಲ. ಸೊ ಅಂದರೆ ಅವ್ರಿಗೆ ಇದ್ರ ಮನೇಲಿ ಇಲ್ವೋ ಗೊತ್ತಿಲ್ಲ. ರಿಂಗ್ ಆಯಿತು, ಪಿಕ್ ಮಾಡಲಿಲ್ಲ. ಬೈದರೂ ಪರವಾಗಿಲ್ಲ, ಫೋನಲ್ಲಾದರೂ ಹೇಳೋಣ ಅಂತ ಹೇಳಿದೆ, ಪಿಕ್ ಮಾಡಲಿಲ್ಲ. ಅವ್ರನ್ನ ನನ್ನ ಮದುವೆ ಕರೆಯೋಕ್ಕಾಗಲಿಲ್ಲ. ಅದೊಂದು ನನಗೆ ಭಾಳ ಬೇಸರ ಇದೆ ಜೀವನದಲ್ಲಿ, ಅಂದರೆ ಈ ಸಿನಿಮಾ ಜರ್ನಿಯಲ್ಲಿ ಅದೊಂದು ಇವತ್ತಿಗೂ ನನ್ನನ್ನು ಕಾಡುತ್ತೆ, ನಾನು ಅವ್ರಿಗೆ ಹೇಳಲಿಲ್ಲ ಅಂತೇಳಿ. ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಿಮಗೆ ಗುರುಗಳನ್ನೇ ಮದುವೆ ಕರೀಲಿಕ್ಕಾಗಲಿಲ್ಲ ಅನ್ನೋದು ದೀರ್ಘಕಾಲ ಕಾಡುವಂತಹ ಒಂದು ಬೇಸರದ ಸಂಗತಿ, ಒಂದು ವಿಷಾದ ನಿಮಗೆ. ನಿಮ್ಮ ವೃತ್ತಿ ಜೀವನದಲ್ಲಿ ಎಡಿಟಿಂಗ್ ಸಂದರ್ಭದಲ್ಲಿ ಡೈರೆಕ್ಟರ್ಗಳಿಂದನೋ ಪ್ರೊಡ್ಯೂಸರ್ಗಳಿಂದನೋ ಬೇರೆ ಯಾರಾದರೂ ನಿಮಗೆ ವೃತ್ತಿಗೆ ಸಂಬಂಧಪಟ್ಟಾಗಿ ಯಾರಾದರೂ ತುಂಬ ಹಿಂಸೆ ಕೊಟ್ಟಿದ್ದೀಯಾ, ನೋವು ಉಂಟು ಮಾಡಿದ್ದೀಯಾ ಅಂತ? ಇಲ್ಲ, ಆ ಥರದಲ್ಲಿ ನನ್ನ ಕೆರಿಯರಲ್ಲಿ ಯಾವುದೂ ಆಗಿಲ್ಲ. ಯಾಕೆ ಅಂತಂದರೆ ನಾನು ಎಲ್ಲರ ಜೊತೆಲೂ ಚೆನ್ನಾಗಿರ್ತೀನಿ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಕೋಪ ಬರಲ್ಲ. ಸೊ ತಾಳ್ಮೆ ಜಾಸ್ತಿ ಇದೆ ನನಗೆ. ಯಾರು ಏನೇ ಅಂದರೂ ನಾನು ನಗ್ತಾ ಇರ್ತೀನಿ. ಸೊ ಆಗಾಗ ಆಪೋಸಿಟ್ ಅವ್ರು ನನಗೆ ಯಾರೇ ಬೈಬೇಕು ಅಂತ ಬಂದರೂ ಕೂಡ ನಾನು ನೋಡಿದ ತಕ್ಷಣ ಸುಮ್ಮನೆ ಆಗಿಬಿಡ್ತಾರೆ. ಸೊ ಆಗ ಕೆಲಸ ಮಾಡುವಾಗಲೂ ನಾನು ಏನಾದ್ರು ಕರೆಕ್ಷನ್ ಹೇಳಿದ್ರು ಕೂಡ ಯಾರು ಕೋಪ ಮಾಡ್ಕೊಳ್ಳಲ್ಲ, ಅದನ್ನು ಸಮಾಧಾನವಾಗಿ ಸ್ವೀಕರಿಸ್ತಾರೆ. ಕಹಿ ಘಟನೆಗಳು ಯಾವುದೂ ಆಗಿಲ್ಲ. ಆದರೆ ಒಂದು ವಿಷಯ ಹೇಳಬೇಕು ಅಂದರೆ, ನಾನು ಒಬ್ಬ ನಿರ್ದೇಶಕನ ಇಂಡಸ್ಟ್ರಿಗೆ ಪರಿಚಯ ಮಾಡಿದೆ. ಹೊಸಬ್ರನ್ನ ಪರಿಚಯ ಮಾಡಿದೆ ಅನ್ನೋದಕ್ಕಿಂತ ಒಬ್ಬ ನಿರ್ದೇಶಕರ ಹತ್ರ ಕೆಲಸ ಕಲಿಯೋದಕ್ಕೆ ಸೇರಿಸ್ದೆ. ಆತ ಆಮೇಲೆ ನಿರ್ದೇಶಕನಾದ. ಬೇಡದೇ ಇರೋ ಕಾರಣಕ್ಕೆ ನನ್ನ ಮೇಲೆ ಅಪವಾದ ಬಂತ ಆತನಿಂದ. ಅದು ಏನಾಯಿತು ಹೇಗಾಯಿತು ಅನ್ನೋದು ಆತನಿಗೆ ಗೊತ್ತು. ಅಪವಾದ ತಂದು ಕೊನೆಗೆ ನನ್ನನ್ನು ನಿಷ್ಠೂರ ಮಾಡಿದ. ಅದೊಂದು ವಿಷಯ ನಿಜವಾಗ್ಲೂ, ಅದು ಕಹಿ ಘಟನೆ. ಮಾನಸ ಸರೋವರದ ಹಾಡು ನೆನಪಾಗುತ್ತಾ, ನೀನೇ ಸಾಕಿದಾಗಿಣಿ? ಆ ಥರದ ಅಲ್ಲ, ಆ ಥರ ಬರಲ್ಲ. ಸಾಕಿದಾಗಿಣಿ ನಾನು ಸಾಕಲಿಲ್ಲ, ಆತನ ನಾನು ಯಾಕೆ ಸಾಕ್ತಿ, ಇಂಟ್ರೊಡ್ಯೂಸ್ ಮಾಡಿದ್ದೆ ಅಷ್ಟೇ. ಅದು ತುಂಬ ನಂಬಿಕೆ ಇಟ್ಕೊಂಡು ಪ್ರೀತಿ ಇಟ್ಟು ಮಾಡಿದ್ದು ಕೆಲಸ. ಇಲ್ಲಿ ಅವರು ಈಗ ಕಲೀಲಿಕ್ಕೆ ಇದನ್ನು ಒಂಚೂರು ಅವರು ತಪ್ಪನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆ ರೀತಿ ಮಾಡದಿದ್ದ ಹಾಗೆ ಅವ್ರು ಪಶ್ಚಾತ್ತಾಪ ಪಟ್ಟರೆ ಈ ಸಂದರ್ಭದಲ್ಲಿ. ಈ ನಮ್ಮ ನೋಡಿ, ಅವರು ಅವರಿಗೆ ಬಿಟ್ಟಿದ್ದು. ಹೌದು, ಕೆಂಪರಾಜ್ ಅವ್ರ ತಂದೆ ಶಾಮಣ್ಣ ಅವರಿಗೆ ತಮ್ಮ ಮಗ ಕೆಂಪರಾಜ್ ಒಳ್ಳೆ ನಟನಾಗಬೇಕು ಅಂತ ಭಾಳ ಆಸೆ ಇತ್ತು, ಪ್ರೀತಿ ಇತ್ತು. ರಾಜ್ಕುಮಾರ್ ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತಾರೆ, ಸ್ಟುಡಿಯೋಗಳಿಗೆ ಕರ್ಕೊಂಡು ಹೋಗ್ತಾರೆ, ಮಗ ಚಲನಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಲಿ, ಪ್ರಸಿದ್ಧಿಯಾಗಲಿ ಅಂತ. ಇವತ್ತಿನ ಸಂದರ್ಭದಲ್ಲಿ ನಿಮ್ಮ ಅಪ್ಪಾಜಿಯ ಕನಸು, ಅವರ ಬಯಕೆ, ಆಸೆ ಈಡೇರಿದೆ ಅಂತ ನಿಮಗೆ ಅಂತ ಅನಿಸುತ್ತೆ? ಖಂಡಿತ. ನಮ್ಮ ತಂದೆ ಅವ್ರು ಏನು ಹೇಳ್ತಾ, ಅವ್ರಿಗೇನು ಆಸೆ ಇತ್ತು, ನಾನಂತೂ ಚಿತ್ರರಂಗದಲ್ಲಿ ಮುಂದುವರಿಲಿಲ್ಲ, ನಮ್ಮ ಪೀಳಿಗೆ ಯಾರಾದರೂ ಇರಬೇಕು ಅಂತ ಅವ್ರು ಅನ್ಕೋತಾ ಇದ್ರು. ಸೊ ಅದರಂತೆ ನನಗೆ ದಾರಿ ಸಿಕ್ತು. ಅವ್ರು ನಿಜವಾಗ್ಲೂ ದಾರಿ ದೀಪನೇ ನನಗೆ ಅವರು. ಎಲ್ಲ ತಂದೆಗೂ, ಎಲ್ಲ ಮಕ್ಳಿಗೂ ಅವ್ರ ತಂದೆ ರೋಲ್ ಮಾಡಲ್ ಆಗಿರ್ತಾರೆ, ನನಗೆ ನಮ್ಮ ಅಪ್ಪನೇ ರೋಲ್ ಮಾಡಲ್ಲು. ಸೊ ಹಾಗೆ ಅವ್ರ ಆಸೆಯನ್ನು ನಾನು ನೆರವೇರಿಸಿದ್ದೀನಿ ಅನ್ನೋ ತೃಪ್ತಿ ಮನೋಭಾವ ನನಗಿದೆ. ನಿಮ್ಮ ಅಪ್ಪಾಜಿಯ ಆಸೆ ಮಗ ಚಲನಚಿತ್ರರಂಗದಲ್ಲಿ ಪ್ರಸಿದ್ಧನಾಗಬೇಕು ಅಂತ, ಅವರ ಆಸೆ ಇನ್ನಷ್ಟು ವಿಸ್ತಾರವಾಗಿ ಅವರು ಇವತ್ತು ಆತ್ಮ ಖುಷಿ ಪಡೋಷ್ಟು, ಅವರ ಮೊಮ್ಮಗ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅನ್ನೋ ಸಿನಿಮಾದಲ್ಲಿ. ಅಲ್ಲ, ಅದೇ ಆಗಿದೆ. ನಾನೊಬ್ಬನೇ ಅಲ್ಲ, ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಕ್ಕನ ಮಗಳು ಕೂಡ ಪಾತ್ರ ಮಾಡ್ತಾಳೆ. ಆಕೆ ಅರಸಿ ಅಂತ ಒಂದು ಸೀರಿಯಲ್ ಬಂತು, ಆ ಸೀರಿಯಲಲ್ಲಿ ಆಕೆ ಅರಸಿ ಪಾತ್ರನೇ ಲೀಡ್ ರೋಲ್ ಮಾಡಿದ್ಲು. ಮತ್ತು ಸೀತಾರಾಮ್ ಅವ್ರ ಸೀರಿಯಲ್ ಬರ್ತಾ ಇದ್ದಾರೆ, ಆ ಸೀರಿಯಲಲ್ಲೂ ಆಕೆ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಮತ್ತು ನಮ್ಮ ಬ್ರದರ್, ನಮ್ಮ ಅಣ್ಣ, ಅವರು ಕೂಡ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಶುಕ್ರ ಫಿಲ್ಮ್ಸ್ ಅಂತೇಳಿ ಇವತ್ತು ತುಂಬ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಎಂಟೈರ್ ಕರ್ನಾಟಕ. ಅವರಾದಮೇಲೆ ನನ್ನ ಮಗನೂ ಕೂಡ ಇವತ್ತು ಚಿತ್ರರಂಗದಲ್ಲಿದ್ದಾನೆ.
ಇತ್ತೀಚೆಗೆ ಗಿರೀಶ್ ಕಾಸರವಳ್ಳಿ ಅವ್ರು ಮಾಡಿರುವಂಥ ಇಲ್ಲಿ ಇರಲಾರೆ ಅಲ್ಲಿಗೆ ಹೋಗಲಾರೆ ಅನ್ನೋ ಸಿನಿಮಾದಲ್ಲಿ ಒಂದು ಲೀಡ್ ಪಾತ್ರ ಮಾಡಿಯಾನೆ. ಮತ್ತು ವಿಶಾಲ್ ರಾಜ್ ಅಂತೇಳಿ ಒಂದು ದಂತಪುರಾಣ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಅದರಲ್ಲೂ ಅವನು ಒಂದು ಲೀಡ್ ಪಾತ್ರ ಮಾಡಿಯಾನೆ. ಸೊ ಅದು ಅಂದರೆ ಅವನು ನನ್ನ ಚಿತ್ರರಂಗದ ಮುಂದಿನ ಬೆಳವಣಿಗೆ ಅವನ ಮುಖಾಂತರ ನೋಡ್ತಾ ಇದ್ದೀನಿ ನಾನು. ಲೀಡ್ ಪಾತ್ರಗಳ ಮೂಲಕ ನಿಮ್ಮ ಕನಸುಗಳನ್ನು ನಿಮ್ಮ ಯೋಜನೆಗಳನ್ನು ಅವನು ಲೀಡ್ ಮಾಡಲಿ. ಶಾಮಣ್ಣವರ ಆಸೆಗಳು ಈಡೇರಿದೆ. ನಮ್ಮ ಚಿತ್ರ ವೀಕ್ಷಕರ ಚಿತ್ರ ಪ್ರೇಕ್ಷಕರ ನಿರೀಕ್ಷೆಗಳು ನಿಮ್ಮ ಈ ಒಂದು ಪೀಳಿಗೆಯಿಂದ ಇನ್ನಷ್ಟು ವಿಸ್ತಾರವಾಗಲಿ, ಸಾಕಷ್ಟು ಕೊಡುಗೆ ನಾವು ನಿರೀಕ್ಷಿಸ್ತೀವಿ ನಿಮ್ಮ ಕುಟುಂಬದಿಂದ. ನಿಮ್ಮ ಈ ನಿರಂತರ ಸಂಕಲನದ ಕಾರ್ಯಕ್ಕೆ ಚಲನಚಿತ್ರ ರಂಗದವ್ರದ್ದು ನಿರಂತರ ಪ್ರೋತ್ಸಾಹ ಇರಲಿ, ಸಹಕಾರ ಇರಲಿ, ಸಹಾಯ ಇರಲಿ, ಒಳ್ಳೊಳ್ಳೆ ಕಥೆಗಳು ಬರಲಿ, ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಗೆ ಸಿಗಲಿ. ಕನ್ನಡ ಚಿತ್ರರಂಗ ಬೆಳಿಬೇಕು, ಇನ್ನೂ ಬೆಳಿಬೇಕು. ಯಾಕಂದರೆ ಇವಾಗ ಬೆಳೆದಿದೆ, ಇನ್ನೂ ಬೆಳಿಬೇಕು. ಸೊ ನಮ್ಮ ಏನು ನಾಯಕ ನಟರು ಅಂತ ಇವತ್ತಿದ್ದಾರೆ ಅವರೆಲ್ಲರೂ ಈ ಕಲಾತ್ಮಕ ಚಿತ್ರಗಳನ್ನ ಮಾಡೋದಕ್ಕೂ ಒಲವು ತೋರಿಸ್ಬೇಕು. ಸೊ ಕಮರ್ಷಿಯಲ್ ಪಿಕ್ಚರ್ನ ಎಷ್ಟು ದಿವಸ ಅಂತ ನೋಡೋಕ್ಕಾಗತ್ತೆ? ನೋಡೋಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ಅದ್ರ ಮೇ ಬ್ರೇಕ್ ಆಗುತ್ತೆ. ಸೊ ಆ ಬ್ರೇಕಿಗೆ ಮುಂಚೆನೇ ಇವರು ಅಂದರೆ ಅನ್ಯ ಭಾಷೆಗಳಲ್ಲಿ ನೋಡ್ಬೋದು, ಎಲ್ಲ ಭಾಷೆಗಳಲ್ಲೂ ಕಲಾತ್ಮಕ ಚಿತ್ರಗಳಿಗೆ ಅಲ್ಲಿನ ನಾಯಕ ನಟರುಗಳು ಹೊತ್ತು ಕೊಡ್ತಾ ಇದ್ದಾರೆ, ಬಂದು ಅಭಿನಯಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ನಾಯಕ ನಟರುಗಳು ಅದನ್ನು ಮಾಡಿದಾಗ ಏನಾಗುತ್ತೆ, ನಮ್ಮ ಚಿತ್ರರಂಗ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಹೊರಗಡೆ ಎಲ್ಲ ಪಸರಿಸುತ್ತೆ, ಎಲ್ಲ ದೇಶಗಳಲ್ಲೆಲ್ಲ ಇದ್ರ ಬಗ್ಗೆ ಹೆಸರಾಗುತ್ತೆ, ಒಳ್ಳೊಳ್ಳೆ ಇದು ಬರುತ್ತೆ. ಸೊ ನಾಯಕ ನಟರು ಯಾಕೆ ಇದ್ರ ಬಗ್ಗೆ ಒಲವು ತೋರಿಸ್ಬೇಕು ಅಂದರೆ, ನಾಯಕ ನಟನ ಎಲ್ಲರೂ ಗೊತ್ತಿರೋದ್ರಿಂದ ಅವ್ರು ಇದ್ರಲ್ಲಿ ಮಾಡಿದಾಗ ಈ ಚಿತ್ರಗಳ ವ್ಯಾಪ್ತಿ ಜಾಸ್ತಿ ಆಗುತ್ತೆ, ನೋಡುಗರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಒಳ್ಳೊಳ್ಳೆ ಕಥೆಗಳು ಬರಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಆಶಿಸ್ತೀನಿ. ನಿಮ್ಮ ಸ್ನೇಹಿತರು ಪಿ ಶೇಷಾದ್ರಿ ನಿರ್ದೇಶಕರು ಅವರೊಂದು ಕಡೆ ಹೇಳ್ತಾರೆ, ಆರ್ಟ್ ಫಿಲ್ಮ್ ಅಂದರೆ ಅದು ವಾಸ್ತವದ ಸಿನಿಮಾಗಳು, ಅವಾಸ್ತವ ಅಲ್ಲ ಅದು ಅಂತ ಹೇಳ್ತಾರೆ, ರಿಯಾಲಿಟಿ ಸಿನಿಮಾಗಳು ಅದು ಅಂತ. ಹಾಗೆ ನೀವು ಹೇಳಿದಾಗ ರಿಯಾಲಿಟಿ ಸಿನಿಮಾಗಳನ್ನ ಮತ್ತು ಕಮರ್ಷಿಯಲ್ ಸಿನಿಮಾಗಳನ್ನ ಈ ಥರ ವರ್ಗೀಕರಣ ಮಾಡಿಕೊಂಡಾಗ ಕಮರ್ಷಿಯಲ್ ಸಿನಿಮಾ ಹೀರೋಗಳು ರಿಯಾಲಿಟಿಗೆ ಒಂದು ಸ್ವಲ್ಪ ಒತ್ತು ಕೊಡಲಿ ಅಂತ ನಿಮ್ಮ. ಅಲ್ಲ, ಇವತ್ತಿಗೂ ಕನ್ನಡ ಸಿನಿಮಾಗಳು ಗುರುತಿಸ್ತಾ ಇರೋದು ವಾಸ್ತವದ ಸಿನಿಮಾಗಳನ್ನೇ. ನೀವು ಹೊರಗಡೆ ಯಾವುದೇ ಕಂಟ್ರಿಗಳಲ್ಲಿ ಹೋದರೂ ಈ ಸಿನಿಮಾಗಳ ಹೆಸರುಗಳು ಹೇಳ್ತಾರೆ, ಹೊರತು ನಿಮ್ಮ ಕಮರ್ಷಿಯಲಾಗಿ ರಿಲೀಸ್ ಆದ ಯಾವುದು ಸಿನಿಮಾಗಳ ಹೆಸರು ಬರೋಲ್ಲ ಹೊರಗಡೆ. ಈ ಸಿನಿಮಾಗಳೇ ಎಲ್ಲ ಕನ್ನಡ ಚಿತ್ರರಂಗನ ಮೇಲೆ ತಂದಿರೋದು. ವೀಕ್ಷಕರೇ, ಇಷ್ಟೊತ್ತು ಎಡಿಟಿಂಗ್, ಡೈರೆಕ್ಷನ್, ಪ್ರೊಡಕ್ಷನ್, ಯುವ ನಿರ್ದೇಶಕರು, ಹಿರಿಯ ನಿರ್ದೇಶಕರು, ನೆಗೆಟಿವ್ ಎಡಿಟಿಂಗು, ಇತ್ತೀಚಿನ ಡಿಜಿಟಲ್ ಎಡಿಟಿಂಗು, ಚಲನಚಿತ್ರ ನಿರ್ಮಾಣ, ಕನ್ನಡ ಚಲನಚಿತ್ರ ಕತೆ, ಜೀವನಾನುಭವ, ಸಂಗೀತ, ಹೀಗೆ ಹಲವಾರು ವಿಚಾರಗಳನ್ನು ಮನ ಮುಟ್ಟುವ ಹಾಗೆ ಸರಳವಾಗಿ ಸಾಮಾನ್ಯ ಜನರಿಗೂ ಅರ್ಥ ಆಗೋ ರೀತಿಯಲ್ಲಿ, ಅವ್ರ ಎಡಿಟಿಂಗ್ ಎಷ್ಟು ಕಷ್ಟ ಇದೆ ಅಂತ ನಮಗೆ ಅರ್ಥ ಆಗಲ್ಲ ಈಗ, ಆದರೂ ಅದನ್ನು ನಮ್ಮ ಆಡುಭಾಷೆಯಲ್ಲಿ ಸರಳವಾಗಿ ವಿವರಿಸಿ ತಮ್ಮ ಜೀವನದ ಅನುಭವಗಳನ್ನು, ಎಡಿಟಿಂಗ್ ಅನುಭವಗಳನ್ನು, ಅವ್ರ ಗುರುಗಳನ್ನು ನೆನೆಸ್ಕೊಂಡು ಕನ್ನಡ ಚಲನಚಿತ್ರರಂಗ ಎತ್ತಸ್ಸಾಗಿದೆ, ಏನಾಗಬೇಕಾಗಿದೆ, ಮುಂಚೆ ಹೇಗಿತ್ತು, ಪ್ರೇಕ್ಷಕರು ಹೇಗೆ, ಕನ್ನಡ ಚಲನಚಿತ್ರಗಳ ಕತೆ, ಚಿತ್ರಕತೆ, ಸಂಭಾಷಣೆ, ನಿರ್ದೇಶನ ಎಲ್ಲ ಹೇಗಿರಬೇಕು ಅಂತ ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ತಮ್ಮ ಒಲವನ್ನು, ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಮುಂದಿನ ಯೋಜನೆಗಳು ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಸಂಕಲನಕಾರರಾಗಿ ಸಾಕಷ್ಟು ಮುಂದುವರಿಯಲಿ, ಒಳ್ಳೊಳ್ಳೆ ಸಿನಿಮಾಗಳು ಅವ್ರ ಮುಖಾಂತರ, ಅವರ ಎಡಿಟಿಂಗ್ ಟೇಬಲಿಂದ ಚಲನಚಿತ್ರ ಮಂದಿರಗಳಲ್ಲಿ ಬರಲಿ, ನಾವೆಲ್ಲ ನೋಡೋಣ, ಖುಷಿ ಪಡೋಣ, ಕನ್ನಡ ಚಲನಚಿತ್ರರಂಗ ಮತ್ತಷ್ಟು ಸಮೃದ್ಧಿಯಾಗಲಿ, ಶ್ರೀಮಂತವಾಗಲಿ ಅಂತ ಆಶಿಸ್ತಾ ತಮ್ಮ ಅಮೂಲ್ಯವಾದ ಸಮಯವನ್ನು ಇಷ್ಟೊತ್ತು ನಮ್ಮ ಜೊತೆ ಹಂಚಿಕೊಂಡ್ರು. ಅವರಿಗೆ ನಿಮ್ಮ ಪರವಾಗಿ, ವೀಕ್ಷಕರಾದ ನಿಮ್ಮೆಲ್ಲ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ತುಂಬ ಆಭಾರಿಯಾಗಿದ್ದೇನೆ. ಕೆಂಪರಾಜ್ ಅವರೇ, ವಂದನೆಗಳು. ಥ್ಯಾಂಕ್ ಯು.